उत्तर कन्नड जिले मुंडकुड़ा तालूक पक्ष सेर्पड़ कार्यक्रम बीजेपी तेरे कांग्रेस कई हिड़ वीएस पाटील रवर अभिमानी चुनाव काबू समीपी उत्तर कन्नड जिले मुंडकुड़ तालूक पक्षांतर पर्व जोर नड़ीत माजी शासक वीएस पाटील रवर के कांग्रेस पक्ष टिकेट कन्फर्म आगे एंब केबरते अदरते वीएस पाटील रवर अभिमानी बीजेपी पक्ष तरह श्री ज्ञानेश्वर गुडियाल रवर सम्मुखदल्ली अधिकृत कांग्रेस पक्ष मालियन धरिसि कांग्रेस के जय अंतिद्दारे इन्नु केलवु मूल बीजेपी कार्यकर्तरल्ली कांग्रेस पक्षवन्न सेर्बेको बेडवो एंब गोंदल उंटादंते क्षेत्रदल्ली चर्चे केळबर्तिदे कांग्रेस पक्षवन्न कुरितु मातनाडिद ब्लॉक कांग्रेस अध्यक्षरद श्री ज्ञानेश गुडियाल रवर नम्म तालूकिन अभिवृद्धि कांग्रेस पक्षदिंद मात्र साध्य ಅದರಿಂದ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸುವಂತ ಕೆಲಸಕ್ಕೆ ನೀವೆಲ್ಲ ನನಗೆ ಸಾಥ್ ನೀಡಬೇಕೆಂದು ತಾಲ್ಲೂಕಿನ ಜನತೆಯಲ್ಲಿ ಮನವಿ ಮಾಡಿದ್ರು ನಮ್ಮ ಮೋಣಿಕೆರಿ ಗ್ರಾಮದೊಳಗೂ ಅತಿಕ್ರಮಣದಾರರ ಏನರ ಪಟ್ಟ ಸಿಕ್ಕಿದ್ರೆ 2003 ರಿಂದ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅದು ದೇಶಪಾಂಡೆ ಇದ್ದಾಗ ನನಗೂ ಯಾಕಂದ್ರೆ ನಾವು ನಾಸರ್ಗಿ ಗ್ರಾಮದವರು ನಮ್ಮ ಅತಿಕ್ರಮಣ ಇದ್ದು ನಮಗೆ ಸಿಕ್ಕಿದ್ದು 2003 ರಾಗ ಮತ್ತು 97 ರಾಗ ಎರಡು ಸಲ ಪಟ್ಟ ಸಿಕ್ಕು ಸಿಕ್ಕ್ರೆ ಅದು ದೇಶಪಾಂಡೆ ಸಾಹೇಬರ ಇದ್ದಾಗ ಸಿಕ್ಕವು ಆಮೇಲೆ ಅಂತ ಯಾರಿಗೂ ಪಟ್ಟ ಸಿಕ್ಕಿಲ್ಲ ಅದಕ್ಕೆ ಪಟ್ಟಾ ಗಿಟ್ಟ ಏನರ ಆಗಬೇಕು ಅಂತ ಹೇಳಿದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬರಬೇಕು ರೀ ಅಂದ್ರೆ ಮಾತ್ರ ಪಟ್ಟಾ ಆಗ್ತವು ಈ ಬಿಜೆಪಿ ಸರ್ಕಾರ ಬಗಾನ ಇಲ್ಲೇ ಅಲ್ಲೇ ಇನ್ನೊಂದು ಸಲ ಬಂದಿದ್ದಕ್ಕೆ ಆದ್ರೆ ಅವು ಜಿಪಿಎಸ್ ಆಗಿದ್ದನ್ನು ಕಸೋಳ್ತಾರೆ ಅಂತ ಪರಿಸ್ಥಿತಿ ನನಗೆ ಅನಿಸ್ತಿತ್ತು ಮತ್ತೆ ಸದ್ಯ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲಕರ ವಾತಾವರಣ ನಿರ್ಮಾಣವಾಗಿದೆ ಆದರೆ ಪಕ್ಷವು ಇನ್ನು ಯಾವುದೇ ರೀತಿಯ ಸಂದೇಶವನ್ನ ಕೊಡದೇ ಇರೋದ್ರಿಂದ ಕಾರ್ಯಕರ್ತರಲ್ಲಿ ಗೊಂದಲ ಆಗಿ ಪಕ್ಷಕ್ಕೆ ಹಿನ್ನಡೆ ಉಂಟಾಗ್ತಿದೆ ಅದರಿಂದ ಕಾಂಗ್ರೆಸ್ ಪಕ್ಷವು ಆದಷ್ಟು ಬೇಗನೆ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಯಾರೆಂದು ಘೋಷಣೆ ಮಾಡಿದ್ರೆ ಕಾಂಗ್ರೆಸ್ ಪಕ್ಷವು ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ಲಲು ಯಾವುದೇ ರೀತಿಯ ಸಂದೇಹವಿಲ್ಲ ಎಂಬುದು ಕಾಂಗ್ರೆಸ್ ಕಾರ್ಯಕರ್ತರ ಹಾಗೂ ವಿಎಸ್ ಪಾಟೀಲ್ ಅಭಿಮಾನಿಗಳ ಅಭಿಪ್ರಾಯವಾಗಿದೆ ಈಗಾಗಲೇ ಇವತ್ತು ಮೊನ್ನೆ ಕಲಕೇರಿಯಲ್ಲಿ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಿದ್ರು ಇವತ್ತು ಕಾತೂರಲ್ಲಿ ಬಿಜೆಪಿ ತೊರೆದು ಕಾಂಗ್ರೆಸ್ ಅನ್ನು ಸೇರಿದ್ದಾರೆ ಮೂಲತ ಏನು ಬಿಜೆಪಿಯರಿದ್ದರು ನಮ್ಮ ಕೂಟ ಬಹಳಷ್ಟು ಹೆಬ್ಬಾರರು ಅಲ್ಲಿ ರಾಜೀನಾಮೆ ಕೊಟ್ಟು ಉಪಚುನಾವಣೆಯಲ್ಲಿ ಆಸೆ ಬಂದ ನಂತರ ಅವರು ಕೂಟ ಯಾರು ಬಂದರೂ ಅವರಿಗೆ ಹೆಚ್ಚು ಆದ್ಯತೆ ಕೊಡೋದರಿಂದ ಮೂಲತ ಪಕ್ಷ ಸಂಘಟನೆ ಮಾಡಿದವರು ಕಡೆಗಣಿಸೋದರಿಂದ ಅವರು ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ ಅನ್ನು ಸೇರ್ತಾ ಇದ್ದಾರೆ ಕಾರ್ಯಕ್ರಮದಲ್ಲಿ ಹಿರಿಯ ಕಾಂಗ್ರೆಸ್ ಮುಖಂಡರಾದ ಹೆಚ್ಎಂ ನಾಯಕ ಲಕ್ಷ್ಮಣ ಬನ್ಸೋಡೆ ಜ್ಞಾನೇಶ್ವರ ಗುಡಿಯಾಳ ರಾಜಯ್ಯ ಹಿರೇಮಠ್ ಕೃಷ್ಣ ಹೀರಳ್ಳಿ ರಾಮಕೃಷ್ಣ ಮೂಲಿಮನಿ ಬಸವರಾಜ್ ಸಂಗಮೇಶ್ವರ ಮತ್ತು ಇತರೆ ಕಾಂಗ್ರೆಸ್ ಮುಖಂಡರು ನೂರಾರು ಕಾರ್ಯಕರ್ತರು ಪಕ್ಷ ಸೇರ್ಪಡೆಯಲ್ಲಿ ಭಾಗವಹಿಸಿದ್ರು ರೋಹನ್ ಗುರುನಾಳ ಟಿವಿ 12 ಕನ್ನಡ ಮುಂಡಗಡ ಟಿವಿ 12 ಕನ್ನಡ ಇದು ಕನ್ನಡಿಗರ ಧ್ವನಿ